ಏನ್ರಿ ನಿಮ್ದು ಯಾಕೆ ಹಣ ಬಸ್ ಬೇಗ ಯಾಕ್ರಿ ಇರಿ 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 ರಾಮೂರೇ ಮಾ ಅಲ್ಲ ಮೇ ಬರೀರಿ ಅದೇ ನೀವೇ ಹೊಸ ಹೇಳ್ಕೊಡಿ ತೂಗು ಮಂಚದಲ್ಲಿ ಕೂತು ಮೇಘ ರಾಮವರು ಚಿಕ್ಕ ವಯಸ್ಸಲ್ಲಿದ್ದಾಗ್ಲೇ ಅವರಮ್ಮ ತೀರ್ಕೊಂಡ್ಬಿಟ್ರಂತೆ ಏನ್ ಸರ್ ಇದು ಇವತ್ತಿನ ಪಾಠಕ್ಕೆ ಗೌರವಧನ ಮತ್ತೆ ಅಡ್ವಾನ್ಸ್ ಮೇಡಮ್ ಯಾಕೋ ಮನಸ್ಸು ಕೇಳ್ತಿಲ್ಲ ಈ ಫೋಟೋದಲ್ಲಿರೋ ಇವ್ರು ತಾನೆ ಅಮ್ಮನ ಫೋಟೋ ಅಲ್ಲೆಂಗೆ ಅದನ್ನೇ ನಾನು ಕೇಳಿದೆ ರಾಮೋರೆ ಆದರೆ ಅಲ್ಲಿರೋರು ಯಾರಿಗೂ ಇವ್ರ ಫೋಟೋ ಯಾಕೆ ಅಲ್ಲಿದೆ ಅಂತ ಗೊತ್ತೇ ಇಲ್ಲ ಆದರೆ ಒಬ್ಬರು ಹೇಳಿದ್ರು ಆ ಫೋಟೋನ ಒರೆಸಿ ಕ್ಲೀನ್ ಮಾಡಿ ಅದಕ್ಕೆ ಕುಂಕುಮ ಇಟ್ಟು ಹಾರ ಹಾಕೋಕ್ಕೆ ಅಂತ ತುಂಬ ದೂರದಿಂದ ಯಾರೊಬ್ಬರು ಮುದುಕಿ ಬರ್ತಾರಂತೆ ಆಮೇಲೆ ಆಮೇಲೆ ನಾವು ಆ ವಯಸ್ಸಾಗಿರೋರನ್ನ ಹುಡ್ಕೊಂಡು ಹೋದ್ವಿ ರಾಮೋರೆ ಸುಂಗಾರ ಮಾಡಕ್ಕೆ ನಮ್ಮ ಕಡೆ ಐಕ್ಲು ಹಗಲು ರಾತ್ರಿ ಅಂದರೆ ಸ್ನಾನ ಕಷ್ಟಪಟ್ಟವ್ರೆ ಪೂಜೆಗಿಂತ ಮೊದಲು ನಿಮ್ಮ ಕೈಯಾರ ಅವ್ರಿಗೆಲ್ಲ ಸಂಬಳ ಕೊಟ್ಬಿಟ್ರೆ ಅವರೆಲ್ಲ ಸ್ನಾನ ಖುಷಿ ಆಯ್ತದೆ ಇಷ್ಟೇ ಅಲ್ವಾ ಪೂಜೆಗೆ ಹೋಗೋಣ ಸಾಹೇಬ್ರ ಇನ್ನೊಬ್ಬ ಹುಡುಗ ಇದ್ದ ಹುಡುಗರು ಒಬ್ರು ಬಂದಿಲ್ಲ ಪೇಪರ್ಗೆ ಸಪ್ಲಿಮೆಂಟ್ರಿ ಹಾಕ್ಬೇಕು ಆಮೇಲೆ ಪೂಜೆಗೆ ರೆಡಿ ಮಾಡ್ಬೇಕು ಸೋಮೇರಿ ಬಟ್ಟೆ ತಾವು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಪ್ಪಣ್ಣ ನಾನು ನೀನು ಹಿಂಗೆ ಜದಿಯಾಗಿ ಕುಂತು ಕಾಫಿ ಕುಡಿದು ಎಷ್ಟು ದಿನ ಆಯ್ತು ಅಲ್ವಾ ಹೇಳ್ಬಿಡ್ದು ಹಂಗೊಂದು ಕಾಫಿ ಸರ್ದಕ್ಕ ಎರಡು ಕಾಫಿ ತಗೊಂಬನ್ನಿ ಅಪ್ಪಣ್ಣ ಯಾಕೋ ಡಲ್ ಆಗಿದೆಯಾ
ನಿದ್ದೆ ಸರಿಯಾಗಲಿಲ್ವೋ? ಇಲ್ಲ, ನಾನು ಇಲ್ಲೇ ಬಂದು ಠಿಕಾಣಿ ಹೂಡಿಬಿಟ್ಟಿದ್ದೀನಿ ಅಂತ ಕೋಪನು? ಚೇಚೆ, ಹಾಗೇನಿಲ್ಲ. ದೇವಸ್ಥಾನನ್ನೆಲ್ಲ ಸಿಂಗಾರ ಮಾಡೋಕ್ಕೆ ನಮ್ಮ ಕಡೆ ಐಕ್ಲು ಹಗಲು ರಾತ್ರಿ ಅಂತ ಸ್ನಾನ ಕಷ್ಟಪಟ್ಟವ್ರೆ. ಪೂಜೆಗಿಂತ ಮೊದಲು ನಿಮ್ಮ ಕೈಯಾರ ಅವ್ರಿಗೆಲ್ಲ ಸಂಬಳ ಕೊಟ್ಬಿಟ್ರೆ ಅವರೆಲ್ಲ ಸ್ನಾನ ಖುಷಿ ಆಯ್ತದೆ. ಇಷ್ಟೇ ಅಲ್ವಾ ಪೂಜೆಗೆ ಹೋಗೋಣ. ಸಾಹೇಬ್ರ, ಇನ್ನೊಬ್ಬ ಹುಡುಗ ಇದ್ದ. ನೋಡಿ ಮೇಡಮ್, ಯಾವುದೇ ಕಾರಣಕ್ಕೂ ನಾನು ನನ್ನ ಮಗನ ಮಾತ್ರ ಬಿಟ್ಕೊಡಕ್ಕಿಲ್ಲ. ನಿನ್ ಕೊಡಲ್ಲ ಅಂದ್ರೆ ಬಿಡೋರು ಯಾರು? ನೀವು ಕೊಡಕ್ಕಿಲ್ಲ ಅಂದ್ರೆ ನಾನು ಕೊಡಕ್ಕಾಗ್ತದಾ? ಇನ್ನು ಡಿವೋರ್ಸ್ ಕನ್ಫರ್ಮ್ ಆಗಿಲ್ಲ, ಆಗ್ಲಿ ಮಗ ಮಗ ಅಂತ ಬಡ್ಕೊಳ್ತೀರಲ್ರಿ? ಮಗು ಏನು ಒಂದು ವಸ್ತುನ ಬೇಕು ಅಂದ ತಕ್ಷಣ ಕೊಟ್ಬಿಡಕ್ಕೆ. ಬಾಬೆಳ್ಳಿ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಅಲ್ಲೇ ನಿಂತ್ಕೋ. ಇವಳನ್ನ ಯಾಕೆ ಕರ್ಕೊಂಬಂದ್ರೆ? ಮೊದಲು ನಿಮ್ಮ ಮೇಲೆ ಆಸ್ತಿ ಹೊಡೆಯಕ್ಕೆ ಕೊಂಚ ಆಗ್ತಿದ್ದಾರೆ ಅಂತ ಆರೋಪ ಮಾಡಿದ್ಲು, ಆಮೇಲೆ ನಂದೇ ತಪ್ಪು ಅಂತ ಒಪ್ಕೊಂಡ್ಲು. ಅದಲ್ದೆ ಈಗ ಮಾಯಿನ ಸಾಯ್ಸಕ್ ಹೋಗಿದ್ದಾಳೆ. ಇವಳು ಬುದ್ಧಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನೀವೇ ಯೋಚನೆ ಮಾಡಿ. ನೀವ್ ಹೇಳ್ದಂಗೆ ಆ ಹಿರಣ್ಣಮಯಿ ಸಾಕ್ಷಾತ್ ಅಮ್ಮನ ಅನುಗ್ರಹ ಪಡೆದಿರಳೆ. ನಿಮ್ಗೆ ಏನ್ ಕೊಟ್ಲು? ಮಡಿಕೆನ? ಇದು ಬರೇ ಮಡಿಕೆ ಅಲ್ಲ ಸ್ವಾಮಿಗಳೇ, ಇದರಲ್ಲಿ ಚಿನ್ನ ಇದೆ. ಏಯ್, ಮಡಿಕೆ ನಮ್ ಕೈಗೆ ಒಪ್ಪಿಸಿ, ಇಲ್ಲ ಅಂದ್ರೆ ನಿಮ್ ಹೆಣವಾಗಿ ಹೋಗ್ತೀರಾ. ಈ ಚಿನ್ನದ ಮೊಟ್ಟೆಗೆ ಆಸೆ ಕೊಡಕ್ಕಿಂತ ಚಿನ್ನದ ಬಾತುಕೊಳಿನ ಅಪಹರಿಸ್ಬಿಟ್ರೆ. ಕಳ್ಕೊಂಡು ಎಷ್ಟು ನೋವು ಪಡ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅದನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾರಿಗೂ ಅರ್ಥ ಆಗೋದಿಲ್ಲ ಕೂಡ. ಇವತ್ತು ಅಮೃತ ಅವ್ರು ನಮಗೆ ಸಿಗಬೇಕು ಅಥವಾ ನಾನು ಹೆಣ ಆಗ್ಬೇಕು. ಅರ್ಜುನ್, ಇನ್ ಮುಂದೆ ನೀನಿಡೋ ಪ್ರತಿ ಹೆಜ್ಜೆನು ನಾನ್ ತೋರಿಸಿದ ದಾರಿಲಿ ಇರ್ಬೇಕು. ಈಗ ಪೂಜಾಗ್ ವಿಷಯ ಗೊತ್ತಾಗಿದೆ. ಇಂಥ ವಿಷಯ ಗೊತ್ತಾಗಿದೆ ಅಂದ್ಮೇಲೆ ಅವಳು ಸುಮ್ಮನೆ ಇರೋ ಹಂಗೆ ಕಾಣಲ್ಲ. ದತ್ತಣ್ಣ, ಲಕ್ಕಿ ಅವ್ರಿಗೆ ಕಬಡ್ಡಿ ಅಂದ್ರೆ ಪಂಚಪ್ರಾಣ, ಅಂಥದ್ರಲ್ಲಿ ಅವರೇ ಆಡೋದಿಲ್ಲ ಅಂತ ಕೈಚೆಲ್ಲಿ ಕೂತಿದ್ದಾರೆ. ಅದು ಯಾರಿಗೋಸ್ಕರ? ದತ್ತಣ್ಣಂಗೋಸ್ಕರ ತಾನೇ. ಏಯ್, ನಾನು ಯಾವತ್ತಾರು ಹೇಳಿದ್ನ ನಿನ್ಗೆ ಕಬಡ್ಡಿ ಆಡ್ಬೇಡ ಅಂತ? ಏನಾದ್ರು ಫೇಸ್ ಟು ಫೇಸ್ ಮಾತಾಡು. ಏಡಿ ತರ ಎಂಟಿಂಚು ಹೋಗ್ಬೇಡ. ಗೀತವ್ರು ಬಂದು ನನ್ ಮುಂದೆ ಕಣ್ಣೀರ್ ಹಾಕೊಂಡು ಲಕ್ಕಿಗೆ ಕಬಡ್ಡಿ ಅಂದ್ರೆ ಉಸಿರು, ಕಬಡ್ಡಿ ಇಲ್ದೆ ಇರೋಕೆ ಆಗಲ್ಲ ಅಂತ ಹೇಳೋದು, ಎಲ್ರ ಮುಂದೆ ಕಬಡ್ಡಿ ಆಡಲ್ಲ ಅಂತ ಹೇಳೋದು, ಗಂಡ್ಸ್ ಮಾಡೋ ಕೆಲಸ ಏನೋ ಇದು. ನೋಡೋದಕ್ಕೆ ನಾನ್ ನಿನ್ ಜೊತೆ ಮ್ಯಾಚ್ ಆಡಿ ಸೋಲ್ತೀನಿ ಅನ್ನೋ ಭಯ ನನಗಿಲ್ಲ. ಆ ಭಯ ಇರೋದು ನಿನಗೆ, ಅದಕ್ಕೆ ನೀನ್ ಆಡ್ತಾ ಇಲ್ಲ.